शाला नम महाविद्यालय प्रवेश पड़ेक व्यार्थिगू स्वागत आत्मीय व्यार्थी नानु एम एस जावूडनकु भूगोल शास्त्र उपन्यास भूगोल शास्त्र विषय नम महाविद्यालय कला विभाग में बंद संयोजने एस एस पीईडी अंत ना शिक्षण संयोजने अंत शिक्षण संयोजन भूगोल शास्त्र अलव पीयूसी अध्ययन व्यार्थी भूगोल शास्त्र विषय अवश्यवा ओद याके गुट जगत स्पर्धात्मक जगत नाज्जे कूड़ा अली स्पर्धन एदमान ना स्पर्धन यशस्वी आगे अंतर्रे भूगोल शास्त्र अवश्यवा अध्ययन भूगोल शास्त्र अध्ययन अवश्यवा याकेश्यवा अध्ययन भूगोल शास्त्र अंद्रे भूमि मेले प्राकृतिक सांस्कृतिक लक्षण भूगोल शास्त्र अंद्रे निसर्गव अध्ययन निसर्ग नियमित निगदित निरंतर हेगो मनुष्यन मनुष्यन निरंतर तलस आतु ಏಕೈಕ ವಿಷಯ ಭೂಗೋಳ ಶಾಸ್ತ್ರ ಅದಕ್ಕೆ ಒಂದು ಸಿಂಪಲ್ ಆಗಿ ಒಂದು ವಿಚಾರಧಾರೆ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ನಿಸರ್ಗ ಕಲಿಸಿಕೊಡುವ ಪಾಠ ಇದೆಯಲ್ಲ ಯಾವುದೇ ಶಿಕ್ಷಣ ಕೇಂದ್ರಗಳಲ್ಲಿ ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಕಲಿಸಿಕೊಡುವ ಪಾಠಕ್ಕಿಂತ ಭಿನ್ನವಾಗಿರುವುದರಿಂದ ನಾವು ಇವತ್ತು ನಿಸರ್ಗ ನೋಡಿ ಬದುಕುವುದನ್ನ ಕಲಿಯಬೇಕು ಅದರಿಂದ ಹೇಳ್ತಾರೆ ನೇಚರ್ ಈಸ್ ದಿ ಬೆಸ್ಟ್ ಟೀಚರ್ ನಿಸರ್ಗ ಕಲಿಸಿಕೊಡುವ ಪಾಠಗಳೇ ಇಲ್ಲ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ದೊರೆಯುವುದಿಲ್ಲ ಈ ಬಂದ ಬದುಕು ಅನ್ನುವಂಥದ್ದು ಮನುಷ್ಯನದೇನಿದೆಯಲ್ಲ ಆ ಬಂದ ಬದುಕಿಗೆ ಕಷ್ಟ ಕಾರ್ಪಣ್ಯಗಳು ಅಂತ ಬರ್ತಾ ಇದೆ ಆ ಕಷ್ಟ ಕಾರ್ಪಣ್ಯಗಳೇ ಒಂದು ರೀತಿ ಪರೀಕ್ಷೆ ಇದ್ದಾಗ ಆ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಎದೆ ಮುಂದದೆ ಮುನ್ನುಗ್ಗುವುದೇ ನಾವು ಜೀವನದಲ್ಲಿ ಪಡೆದುಕೊಳ್ಳಬೇಕಾದ ಒಂದು ಪ್ರಮಾಣ ಹೇಗೆ ದಿನನಿತ್ಯ ಮುಳುಗಿದ್ರೂ ಕೂಡ ಸೂರ್ಯ ಮತ್ತೆ ಹುಟ್ಟುತ್ತಾನೋ ಇರ್ತಾನೋ ಹಾಗೆ ಆ ಉದಯಿಸುತ್ತಿರುವ ಸೂರ್ಯನಂತೆ ನಮ್ಮ ಬದುಕು ಅರಳಬೇಕು ಅಂತಂದ್ರೆ ನಸುಕಿನ ಒಂದು ಮಬ್ಬನ್ನು ಕಳೆದು ಸುಪ್ರಭಾತವನ್ನ ಹಾಕಬೇಕು ಯಾವುದೋ ಒಂದು ಕಷ್ಟ ಜೀವನದಲ್ಲಿ ಬಂದಿದೆ ಅಂತ ತಿಳ್ಕೊಂಡು ಬಿಟ್ಟು ಬದುಕನ್ನೇ ಹಾಳು ಮಾಡುವುದಕ್ಕೆ ಬದುಕು ಹಾಳಾಗಬಾರದು ಅಂತಂದ್ರೆ ನಿಸರ್ಗದ ಕಡೆಗೆ ಒಮ್ಮೆ ನೀನು ನೋಡು ಆ ನಿಸರ್ಗ ಕಲಿಸಿಕೊಡುವ ಪಾಠ ಏನಿದೆಯಲ್ಲ ಹೇಗೆ ಅದು ಚಾಚು ತಪ್ಪದೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆಯೋ ಅದೇ ರೀತಿ ಚಾಚು ತಪ್ಪದೆ ನಿನ್ನ ಕೆಲಸ ಕಾರ್ಯಗಳನ್ನು ನೀನು ಮಾಡಿದರೆ
ಖಂಡಿತವಾಗಲೂ ಜೀವನದಲ್ಲಿ ಯಶಸ್ಸನ್ನ ಸಾಧಿಸ್ತೀಯ ಅನ್ನೋದನ್ನ ನಮಗೆ ಇಲ್ಲಿ ಭೂಗೋಳ ಶಾಸ್ತ್ರ ತಿಳಿಸ್ಕೊಡ್ತಾರೆ. ಕೆ ವಿದ್ಯಾರ್ಥಿಗಳಿಗೆ ಹೇಳುತ್ತಾರೆ, ಆತ್ಮೀಯ ವಿದ್ಯಾರ್ಥಿಗಳೇ, ಜೀವನದಲ್ಲಿ ಏನಾದರೂ ಸೋಲಾದರೆ ಆ ಸೋಲನ್ನೇ ನೀವು ಸವಾಲಾಗಿ ಸ್ವೀಕರಿಸಿ ಆ ಸೋಲನ್ನೇ ಗೆಲುವಿನ ನೆಟ್ಟಲನ್ನಾಗಿ ಮಾಡಿಕೊಂಡು ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಯನ್ನೇ ನಿಮ್ಮ ಭವಿಷ್ಯದ ಉಲ್ಲಾಸ, ನಿಮ್ಮ ಭವಿಷ್ಯದ ಏನು ಉಯ್ಯಾಲೆಯನ್ನು ಮಾಡಿಕೊಂಡು ನೀವು ಮುನ್ನುಗ್ಗಿದರೆ ನಿಮಗೆ ಖಂಡಿತವಾಗಲೂ ಯಶಸ್ಸು ಸಿಕ್ಕೇ ಸಿಗುತ್ತೆ. ಯಾಕಂದರೆ ಎಷ್ಟೋ ಜನ ಅಶಿಕ್ಷಿತರು ಈ ಭೂಮಿಯ ಮೇಲೆ ಯಾವುದೇ ರೀತಿ ಊರುಗೋಲಿಲ್ಲದೆ ಸಂಸಾರ ಸಾಗರದಲ್ಲಿ ಈಜಿ ದಡ ಸೇರ್ತಿರಬೇಕಾದ್ರೆ ನೀವು ಕಲಿತವರು ಮತ್ತು ಕಲಿಯುತ್ತಿರುವವರು ಏನೇ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಗೆ ಎದುರುತ್ತದೆ ನೀವು ಮುನ್ನುಗ್ಗಿದರೆ ಅಂದರೆ ಅಲ್ಲಿ ಧೈರ್ಯ ಸರ್ವತ್ತ ಸಾಧನ ಅಂದರೆ ಧೈರ್ಯದಿಂದ ನೀವು ಮುನ್ನುಗ್ಗಿದರೆ ಯಾವುದೇ ರೀತಿಯ ಸಾಧನೆಯನ್ನು ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನೀವು ಎದುರುಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ, ಎದುರುವಂಥದ್ದೇನೂ ಇಲ್ಲವೇ ಇಲ್ಲ. ಇಲ್ಲಿ ಅಂಥದ್ದೆಲ್ಲ ಬರಲಿ ಗುರುವೇ, ನಿನ್ನ ಧೈರ್ಯ ಒಂದಿರಲಿ ಎನ್ನುವುದನ್ನು ಅರ್ಥಕೊಂಡು ನಾವು ನಮ್ಮದೇ ಆದಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿದರೆ ನಿಜವಾಗಲೂ ನಮಗೆ ಜೀವನದಲ್ಲಿ ಯಶಸ್ಸು ಸಿಕ್ಕೇ ಸಿಗತ್ತೆ ಅನ್ನೋದನ್ನು ಇಲ್ಲಿ ನಾವು ಭೂಗೋಳ ಶಾಸ್ತ್ರದ ಮುಖಾಂತರ ತಿಳಿದುಕೊಳ್ಬೋದು. ಅದಕ್ಕೆ ಈ ಭೂಗೋಳ ಶಾಸ್ತ್ರ ಹೇಳುತ್ತೆ, ವಿದ್ಯಾರ್ಥಿಗಳೆಂದರೆ ಭೂಮಿಯೊಳಗಿನ ಬೀಜದಂತೆ ಕಾಣಿರಲ್ಲ, ವಿದ್ಯಾರ್ಥಿಗಳೆಂದರೆ ಉದ್ದಾನದೊಳಗಿನ ಜಿಂಕೆಯಂತೆ ಕಾಣಿರಲ್ಲ, ವಿದ್ಯಾರ್ಥಿಗಳೆಂದರೆ ಕೊಳದೊಳಗಿನ ಕಮಲದಂತೆ ಕಾಣಿರಲ್ಲ, ವಿದ್ಯಾರ್ಥಿಗಳೆಂದರೆ ಕುಂಡದೊಳಗಿನ ಸಸಿಯಂತೆ ಕಾಣಿರಲ್ಲ, ಗುಣಶೀಲ ಸಂಪನ್ನ ಸೇವಾ ಮನೋಭಾವನೆಯ ವಿದ್ಯಾರ್ಥಿಗಳು ಈ ದೇಶದ ಸಂಪತ್ತು ಕಾಣಿರಲ್ಲ, ಗುಣಶೀಲ ಚಾರಿತ್ರ್ಯ ಇಲ್ಲದೇ ಇರುವ ವಿದ್ಯಾರ್ಥಿಗಳು ಈ ದೇಶಕ್ಕೆ ಆಪತ್ತು ಕಾಣಿರಲ್ಲ. ಮತ್ತು ನಾವು ನಮ್ಮ ಸಮಾಜದಲ್ಲಿ ನೋಡ್ತೇವೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಅದಕ್ಕೆ ಮೂಲ ಏನಪ್ಪ ಅಂತಂದರೆ ಅವರವರು ವಾಸಿಸುತ್ತಿರುವಂತಹ ಒಂದು ಪರಿಸರ, ಆ ಪರಿಸರವನ್ನು ಅವಲೋಕನ ಮಾಡುವಂತಹ ಒಂದು ಪ್ರಾಮುಖ್ಯತೆ ಅವಶ್ಯವಾಗಿದೆ ಇವತ್ತು. ಯಾಕೆ ಅಂತಂದರೆ ನಾವು ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಆಪತ್ತುಗಳಾಗಬಾರ್ದು, ನಮ್ಮ ಸಮಾಜಕ್ಕೆ ವಿಪತ್ತುಗಳಾಗಬಾರ್ದು, ನಮ್ಮ ದೇಶಕ್ಕೆ ನಾವು ಇವತ್ತು ಎಡವಟ್ಟುಗಳಾಗಬಾರ್ದು ಅಂತಂದರೆ ನಾವು ಸುಂದರ ಸಂಪತ್ತುಗಳಾಗಬೇಕು. ಆ ಸುಂದರ ಸಂಪತ್ತುಗಳಾಗಬೇಕು ಅಥವಾ ಸುಂದರ ಮುತ್ತುಗಳಾಗಬೇಕು ಅಂತಂದರೆ ಭೂಗೋಳ ಶಾಸ್ತ್ರವನ್ನು ನಾವು ಇವತ್ತು ಅವಶ್ಯವಾಗಿ ಅಧ್ಯಯನ ಮಾಡಬೇಕಾಗಿದೆ. ಯಾಕಂದರೆ ಭೂಗೋಳ ಶಾಸ್ತ್ರ ಪ್ರಮುಖವಾಗಿ ಇದೊಂದು ಪರಿಸರದ ಅಧ್ಯಯನವನ್ನು ನಮಗೆ ತಿಳಿಸ್ಕೊಡ್ತಾ ಇದೆ. ಭೂಮಿಯ ಮೇಲಿರುವ ಪರಿಸರಗಳ ಒಂದು ಪ್ರಯೋಜನ, ಪ್ರಾಮುಖ್ಯತೆ, ಮಹತ್ವವನ್ನು ನಮಗೆ ಸಾರಿ ಸಾರಿ ಹೇಳ್ತಾ ಇದೆ. ಆ ಪರಿಸರವನ್ನು ಜನರಿಂದ ರಕ್ಷಣೆ ಮಾಡಿಕೊಂಡು ಬದುಕುವಂಥ ಒಂದು ಕಲೆಯನ್ನು ನಾವು ಕರಗತ ಮಾಡಿಕೊಳ್ಳಬೇಕಾಗುತ್ತೆ. ಭೂಗೋಳ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋದಂತೆ ನಮಗೆ ಸ್ಪಷ್ಟವಾಗಿ ತಿಳಿಯುವುದು ಏನಪ್ಪ ಅಂತಂದರೆ ಚಿನ್ನ ಕೊಟ್ಟರೂ ಬೇಡ ಕಾಡಿಗೆ ಕಣ್ಣ ಹಾಕುವವರ ಸಂಘ, ಅನ್ನ ಕೊಟ್ಟರೂ ಬೇಡ ಭೂಮಿಗೆ ವಿಷ ಹಾಕುವವರ ಸಂಘ. ಆಸ್ತಿ ಕೊಟ್ಟರೂ ಬೇಡ ಪರಿಸರಕ್ಕೆ ವಿಪತ್ತು ತರುವವರ ಸಂಘ, ಹಾಲು ಕೊಟ್ಟರೂ ಬೇಡ ಅಲ್ಕೋವ ಹಾಲು ಉಣಿಸುವವರ ಸಂಘ. ಈಗಲೇ ಈ ಕ್ಷಣವೇ ನೀ ಮಾಡು ಪರಿಸರದ ರಕ್ಷಣೆಗಾಗಿ ಕೈ ಎತ್ತುವವರ ಸಂಘ ಅನ್ನುವುದನ್ನು ನಮಗೆ ಭೂಗೋಳ ಶಾಸ್ತ್ರ ಇಲ್ಲಿ ತಿಳಿಸಿಕೊಡುತ್ತೆ. ಅಂದರೆ ಒಂದು ವಿಶಾಲವಾದಂತಹ ಒಂದು ಸುಜ್ಞಾನವನ್ನು ಬಿತ್ತುವಂಥ ಕೆಲಸವನ್ನು ಈ ಭೂಗೋಳ ಶಾಸ್ತ್ರ ಮಾಡುತ್ತಿರುವುದರಿಂದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅವಶ್ಯವಾಗಿ ಭೂಗೋಳ ಶಾಸ್ತ್ರವನ್ನು ಓದಲೇಬೇಕು. ಭೂಗೋಳ ಶಾಸ್ತ್ರವನ್ನು ಓದದೆ ಹೋದರೆ ವಿದ್ಯಾರ್ಥಿಯ ಜೀವನವೇ ವ್ಯರ್ಥ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಭೂಗೋಳ ಶಾಸ್ತ್ರ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವುದನ್ನು ನಾವು ಗುರುತಿಸ್ತೇವೆ. ಓದ ವಿಷಯಗಳನ್ನು ಓದಬಾರದು ಅಂತಲ್ಲ, ಎಲ್ಲ ವಿಷಯಗಳನ್ನು ಓದಬೇಕು, ಆದರೆ ಎಲ್ಲ ವಿಷಯಗಳ ಜೊತೆಗೆ ಇವತ್ತು ಮೂಲ ವಿಷಯ ಅಂತಂದರೆ
ಭೂಗೋಳ ಶಾಸ್ತ್ರದ ಒಂದು ಜ್ಞಾನವನ್ನು ನಾವೆಲ್ಲ ಇಂದು ಅವಶ್ಯವಾಗಿ ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ. ಯಾಕೆ ಅಂತಂದ್ರೆ ನಾವು ಪರಿಸರವನ್ನು ರಕ್ಷಿಸಬೇಕು, ಪರಿಸರದ ಒಂದು ಜ್ಞಾನವನ್ನು ಪಡ್ಕೊಳ್ಬೇಕು ಅಂತಂದ್ರೆ ಅದು ಭೂಗೋಳ ಶಾಸ್ತ್ರ ಬಂದರಿಂದಲೇ. ಅದಕ್ಕೆ ಒಂದು ಸುಭಾಷಿತ ಹೇಳುತ್ತೆ, ನಹಿ ಜ್ಞಾನೇನ ಸಾದೃಶ್ಯಂ ಅಂತ. ಎಲ್ಲಕ್ಕಿಂತ ಮಿಗಿಲಾದಂತ ಸಂಪತ್ತು ಯಾವುದಪ್ಪ ಅಂತಂದ್ರೆ ಒಂದು ಜ್ಞಾನ. ಅಂತ ಒಂದು ಅದ್ಭುತವಾದಂತ ಜ್ಞಾನವನ್ನ ನೀಡುವಂತ ವಿಷಯ ಯಾವುದಪ್ಪ ಅಂತಂದ್ರೆ ಭೂಗೋಳ ಶಾಸ್ತ್ರ. ಅದಕ್ಕೆ ಈ ಜ್ಞಾನವನ್ನೇ ನಾವು ವಿದ್ಯೆ ಅಂತ ಹೇಳ್ತೇವೆ. ಆ ವಿದ್ಯೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬಾಳಿಗೆ ಕಣ್ಣಾಗಬೇಕು, ಅವನ ಬಾಳಿಗೆ ಒಂದು ಶಕ್ತಿ ಆಗಬೇಕು, ಅವನ ಬಾಳಿಗೆ ಒಂದು ಸೌಂದರ್ಯ ಆಗಬೇಕು, ಅವನ ಒಂದು ಬದುಕಿಗೆ ಅದು ಮುಕ್ತಿಯನ್ನು ಕೊಡುವ ಸಾಧನವೂ ಆಗಬೇಕಾಗಿರುವುದರಿಂದಾಗಿ ಭೂಗೋಳ ಶಾಸ್ತ್ರವನ್ನ ನಾವು ಅವಶ್ಯವಾಗಿ ಓದಲೇಬೇಕು. ಅಲ್ಲವರು ಒಂದು ಕಡೆ ಹೇಳ್ತಾರೆ, ಕೇವಲ ನಿನ್ನದನು ಭೂಮಿ ನಿನ್ನದನು ಕಾಮಿನಿ ನಿನ್ನವಳಲ್ಲ ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಇಂತಿಪ್ಪ ಜ್ಞಾನ ರತ್ನವನ್ನ ಕೆಡಗೊಡದೆ ನೀನಪ್ಪಿಕೊಂಡೇ ಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಂತ ಸಿಧುವಂತರು ಬೇರಿಲ್ಲ ಕಾಣ ಅಂತ. ಇವತ್ತು ನಮಗೆ ಜ್ಞಾನ ಬೇಕು. ಅದು ಎಂತ ಜ್ಞಾನ ಬೇಕು ಅಂತಂದ್ರೆ ಸುಜ್ಞಾನ. ಆ ಸುಜ್ಞಾನವನ್ನು ಗಳಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಅಥವಾ ಆ ಸುಜ್ಞಾನವನ್ನು ಪಡೆದುಕೊಳ್ಳುವಂತಹ ಒಂದು ಶಕ್ತಿ ನಮಗೆ ಯಾವುದರಿಂದ ದೊರೆಯುತ್ತೆ ಅಂತಂದ್ರೆ ಭೂಗೋಳ ಶಾಸ್ತ್ರದಿಂದಲೇ ದೊರೀತಾ ಇದೆ. ಅದಕ್ಕೆ ಈ ಭೂಗೋಳ ಶಾಸ್ತ್ರದಲ್ಲಿ ಬರುವ ಈ ಪ್ರಕೃತಿ, ಈ ನೇಚರ್ ಅನ್ನುವಂಥದ್ದೇನಿದೆಯಲ್ಲ, ಇಟ್ ಈಸ್ ದಿ ಬೆಸ್ಟ್ ಟೀಚರ್ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ನಿಸರ್ಗದಿಂದ ಪಾಠ ಕಲಿತಂತಹ ವಿದ್ಯಾರ್ಥಿಗಳು ನಿಜವಾಗ್ಲೂ ಭವಿಷ್ಯದಲ್ಲಿ ಅವರು ಸಾಧಕರಾಗ್ತಾರೆ. ಅಷ್ಟೇ ಅಲ್ಲ, ಅವರು ಏನು ಒಂದು ರೀತಿ ಈ ದೇಶಕ್ಕೆ ಘನತೆಯನ್ನ ತರುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಒಂದು ವಿಚಾರಧಾರೆಯನ್ನ ನಾವು ಗಮನಿಸಬೇಕಾಗಿದೆ. ಆದ್ದರಿಂದಾಗಿ ನಾವು ಭೂಗೋಳ ಶಾಸ್ತ್ರವನ್ನ ಅವಶ್ಯವಾಗಿ ಅಧ್ಯಯನ ಮಾಡುವಂಥದ್ದು ಇಂದಿನ ದಿನಮಾನಗಳಲ್ಲಿ ಪ್ರಮುಖವಾದಂತಹ ಅಂಶ ಅನ್ನೋದನ್ನ ನಾವೆಲ್ಲರೂ ಅರ್ಥಕೊಳ್ಳಬೇಕು. ಅದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ ತಾವು ಗಮನಿಸಬೇಕು, ಇವತ್ತು ಭೂಗೋಳ ಶಾಸ್ತ್ರ ಪ್ರಪಂಚದ ಒಂದು ಜ್ಞಾನವನ್ನ ನಮಗೆ ನೀಡುತ್ತೆ. ಆ ಪ್ರಪಂಚದ ಜ್ಞಾನವನ್ನ ಅವಲೋಕನ ಮಾಡುವಾಗ ಪೃಥ್ವಿ ಹೆಂಗಿದೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಎಸ್, ಈಗ ತತ್ವಜ್ಞಾನಿಗಳ ಪ್ರಕಾರ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿರುವುದರಿಂದಾಗಿ ಎಲ್ಲರೂ ಹೇಳ್ತಾರೆ ನನಗೆ ಪೃಥ್ವಿ ಯಾವ ಸ್ವರೂಪದಲ್ಲಿದೆ ಅಂತಂದ್ರೆ ಪೃಥ್ವಿ ಗೋಲಾಕಾರವಾಗಿದೆ. ಈ ಗೋಲಾಕಾರವಾದ ಪೃಥ್ವಿಯಲ್ಲಿ ಯಾರಾದರೂ ಕೇಳ್ತಾರೆ ಈ ಪೃಥ್ವಿಯ ವಿಸ್ತೀರ್ಣ ಎಷ್ಟು? ವಾಟ್ ಈಸ್ ದಿ ಸೈಜ್ ಆಫ್ ಅರ್ಥ್? ಪೃಥ್ವಿಯ ವಿಸ್ತೀರ್ಣವನ್ನ ನಮಗೆ ಈ ಭೂಗೋಳ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಪೃಥ್ವಿಯ ಒಟ್ಟು ವಿಸ್ತೀರ್ಣ 510 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. ಮಿಲಿಯನ್ ಚದರ ಕಿಲೋಮೀಟರ್. ಇಷ್ಟೊಂದು ವಿಸ್ತಾರವಾದ ಈ ಪೃಥ್ವಿ ಎಷ್ಟು ದೇಶಗಳನ್ನ ಒಳಗೊಂಡಿದೆ ಅನ್ನುವಂಥ ಪ್ರಶ್ನೆ. ಹೌ ಮೆನಿ ಕಂಟ್ರೀಸ್ ಆರ್ ಎಕ್ಸಿಸ್ಟೆಂಟ್ ಆನ್ ದಿ ಗ್ಲೋಬ್? ಎಸ್, ಈ ಪ್ರಶ್ನೆಗೆ ನಾವು ಸರಳವಾಗಿ ಉತ್ತರಿಸಬಹುದು. ಅಲ್ಲಿ ಸುಮಾರು 193 ರಾಷ್ಟ್ರಗಳು. ಅಧಿಕೃತವಾಗಿ ಈ ಸಂಯುಕ್ತ ರಾಷ್ಟ್ರ ಸಂಘ ಅಂತಿದೆ, UN ಅಂತ ಹೇಳ್ತೇವೆ, UN ಅದ ಸದಸ್ಯತ್ವವನ್ನು ಪಡೆದುಕೊಂಡಿದೆ. ಅಂದ್ರೆ 193 ರಾಷ್ಟ್ರಗಳು ಯು
ಸದಸ್ಯತ್ವ ಹೊಂದಿವೆ 193 ರಾಷ್ಟ್ರಗಳು. ಆಮೇಲೆ ಕೆಲವು ರಾಷ್ಟ್ರಗಳು ಯುಎನ್ಒದಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ, ಮತ್ತೆ ಕೆಲವು ರಾಷ್ಟ್ರಗಳು ಕೆಲವು ರಾಷ್ಟ್ರಗಳ ಅಧೀನದಲ್ಲಿರುವುದರಿಂದಾಗಿ ಅವು ಸ್ವಾತಂತ್ರ್ಯವನ್ನೇ ಪಡೆದುಕೊಂಡಿಲ್ಲ. ಹೆಚ್ಚು ಕಡಿಮೆ ಹೇಳ್ತಾರೆ ಪ್ರಪಂಚದಲ್ಲಿರುವ ರಾಷ್ಟ್ರಗಳ ಸಂಖ್ಯೆ 247 ಅಂತ. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಜಾಗತಿಕ ಮಟ್ಟದ ಒಲಿಂಪಿಕ್ಸ್ ನಡೀತಾ ಇದೆ ಕ್ರೀಡಾಕೂಟ, ಆಮೇಲೆ ಜಾಗತಿಕ ಮಟ್ಟದ ಈ ಫುಟ್ಬಾಲ್ ಆಟ ನಡೀತಾ ಇದೆ ಫಿಫಾ ಅಂತೇಳಿ, ಅಲ್ಲೆಲ್ಲ ಭಾಗವಹಿಸುವ ಸಂಖ್ಯೆಗಳನ್ನು ಗಮನಿಸಿದಾಗ ನಮಗೆ 210 ಹೆಚ್ಚು ರಾಷ್ಟ್ರಗಳು ಭಾಗವಹಿಸಿರುವುದು ಕಂಡಂತೆ. ಅಂದ್ರೆ ಹೆಚ್ಚು ಕಡಿಮೆ ಟೋಟಲ್ ಆಗಿ 247 ರಾಷ್ಟ್ರಗಳಿವೆ, ಯುಎನ್ಒದ ಸದಸ್ಯ ರಾಷ್ಟ್ರಗಳಾಗಿ 193 ರಾಷ್ಟ್ರಗಳಿವೆ. ಇದರಲ್ಲಿ ಕೆಲವು ಚಿಕ್ಕ ರಾಷ್ಟ್ರಗಳು ವ್ಯಾಟಿಕನ್ ಸಿಟಿ ಅಂತ ಪುಟ್ಟ ದೇಶಗಳು ಕೂಡ ಇರುವುದನ್ನೇ ನಾವು ಗುರುತಿಸ್ತಾ ಇದ್ದೇವೆ. ಇಲ್ಲಿ ಕೆಲವು ದೇಶಗಳು ದೊಡ್ಡ ರಾಷ್ಟ್ರಗಳಿವೆ, ಕೆಲವು ದೇಶಗಳು ಚಿಕ್ಕ ರಾಷ್ಟ್ರಗಳು ಇವೆ. ಈ ರಾಷ್ಟ್ರಗಳನ್ನ ಗುರುತಿಸಲಿಕ್ಕೆ ಸರಳವಾಗಿ ಈ ಒಂದು ಪೃಥ್ವಿ ಗೋಲಾಕಾರವಾದಂತಹ ಪೃಥ್ವಿಯನ್ನ ಜಾಗತಿಕ ನಕ್ಷೆ ಮಾಡಿ ಸರಳವಾಗಿ ಆಯಾ ದೇಶಗಳನ್ನ ಅಥವಾ ಆ ಪ್ರಪಂಚದಲ್ಲಿ ಇರುವ ಖಂಡಗಳನ್ನು ಗುರುತಿಸಲಿಕ್ಕೆ ನಮಗೆ ಸರಳವಾಗಿ ಸಾಧ್ಯ ಆಗುತ್ತೆ. ಈ ಪೃಥ್ವಿಯಲ್ಲಿ ಪ್ರಮುಖವಾಗಿ ಇದು 0° ಅಕ್ಷಾಂಶ, 0 ಆದ್ಮೇಲೆ 23.5° ಅಕ್ಷಾಂಶ ಉತ್ತರ, ಹಾಗೆ 23.5° ದಕ್ಷಿಣ ಅಕ್ಷಾಂಶ, 66.5° ದಕ್ಷಿಣ ಅಕ್ಷಾಂಶ, ಹಾಗೆ 66.5° ಉತ್ತರದ ಅಕ್ಷಾಂಶಗಳನ್ನು ನಾವು ನೋಡ್ತೇವೆ. ಎಸ್, ಇದರಲ್ಲಿ ಭಾರತ ಇರುವುದು ಎಲ್ಲಿ ಅಂತಂದ್ರೆ ಈ ಒಂದು ಸ್ಥಳದಲ್ಲಿ. ದಿಸ್ ಈಸ್ ಇಂಡಿಯಾ. ಎಲ್ಲಿದೆ ಅಂತಂದ್ರೆ ಇಲ್ಲಿ ಭಾರತ ಬರುತ್ತೆ. ಇದು ಸಮಭಾಜಕ ವೃತ್ತ. ಸಮಭಾಜಕ ವೃತ್ತದಿಂದ ಉತ್ತರದ ಕಡೆಗೆ, ಇದು ಕೂಡ ಪ್ರೈಮೆರಿಡಿಯನ್ ರೇಖಾಂಶದ ಪ್ರಧಾನ ರೇಖೆ, ಇದು ಅಕ್ಷಾಂಶದ ಪ್ರಧಾನ ರೇಖೆ. ಈ ಅಕ್ಷಾಂಶ ಇಡೀ ಪ್ರಪಂಚವನ್ನೇ ಎರಡು ಭಾಗ ಮಾಡುತ್ತೆ. ಒಂದು ಭಾಗ ಉತ್ತರ ಗೋಳ, ಇನ್ನೊಂದು ಭಾಗ ದಕ್ಷಿಣ ಗೋಳ ಅಂತ. ಈ ರೇಖಾಂಶವು ಕೂಡ ಪ್ರಪಂಚವನ್ನೇ ಎರಡು ಭಾಗ ಮಾಡುತ್ತೆ, ಒಂದು ಪೂರ್ವ ಗೋಳ, ಇನ್ನೊಂದು ಪಶ್ಚಿಮದ ಗೋಳ. ಈಗ ಈ ಚಿತ್ರಣವನ್ನ ನೋಡಿದಾಗ ಈ ಪ್ರಪಂಚದ ನಕ್ಷೆಯಲ್ಲಿ ಭಾರತ ಎಲ್ಲಿದೆ ಅನ್ನುವಂತ ಪ್ರಶ್ನೆ ಬರುತ್ತೆ. ವೇರ್ ಇಸ್ ಇಂಡಿಯಾ ಆನ್ ದಿ ಗ್ಲೋಬ್? ಈ ಗ್ಲೋಬಿನಲ್ಲಿ ಭಾರತ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ, ಈ ಒಂದು ಭಾಗದಲ್ಲಿ, ಅಂದ್ರೆ ಉತ್ತರದ ಉತ್ತರ ಗೋಳದ ಪೂರ್ವಾರ್ಧ ಭಾಗದಲ್ಲಿ ಭಾರತ ಇದೆ. ಆಕ್ಚುಲಿ ಇದೆ, ಎಲ್ಲಿದೆ ಅಂತಂದ್ರೆ ಉತ್ತರಾರ್ಧ ಗೋಳದ ಪೂರ್ವ ಭಾಗ. ಈ ಇಂಡಿಯಾಕ್ಕೆ ಭಾರತನು ಅಂತ ಕರಿತೇವೆ, ಹಿಂದುಸ್ತಾನ ಅಂತ ಕರಿತೇವೆ, ಹಿಂದೆ ಇದಕ್ಕೆ ಜಂಬೂ ದ್ವೀಪ ಅಂತ ಕೂಡ ಕರೆಯಲಾಗುತ್ತೆ. ನಿಮ್ಗೆ ಮತ್ತೆ ಪ್ರಶ್ನೆಗಳು ಉಳ್ಕೋಬಹುದು, ಯಾಕೆ ಈ ದೇಶಕ್ಕೆ ಭಾರತ ಅಂತ ಕರೀತಾರೆ, ಯಾಕೆ ಈ ದೇಶಕ್ಕೆ ಹಿಂದುಸ್ತಾನ ಅಂತ ಕರೀತಾರೆ, ಯಾಕೆ ಈ ದೇಶಕ್ಕೆ ಇಂಡಿಯಾ ಅಂತ ಕೂಡ ಕರೀತಾರೆ? ಸಿಂಪಲ್ ಆಗಿ ಇದಕ್ಕೆ ಭಾರತ
ಕರೆಯಲಿಕ್ಕೆ ಮೂಲ ಕಾರಣ ಈ ದೇಶವನ್ನು ಆಳಿದ ಪ್ರಮುಖ ದೊರೆ ಭರತ. ರಾಮಾಯಣದಲ್ಲಿ ಬರುವಂತ ಭರತ ಅಲ್ಲ, ಯಾವ ದುಷ್ಯಂತ ಮತ್ತು ಶಾಕುಂತಲೆಯ ಮಗನಾಗಿ ಜನಿಸಿದ ಭರತ. ಆತನ ಒಂದು ಸ್ಮರಣೆಗೋಸ್ಕರ ಈ ದೇಶಕ್ಕೆ ಭರತ 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 ಎಂದು ಕರೆದದ್ದು, ಮುಂದೆ ಅದೇ ಭಾರತ ಭಾರತ ಎಂದು ಕರೆಯ. ಆಮೇಲೆ ಇದಕ್ಕೆ ಹಿಂದೂಸ್ತಾನ ಅಂತ ಕೂಡ ಕರೀತಾರೆ. ಯಾಕೆ? ವೈ ಇಂಡಿಯಾ ಇಸ್ ಕಾಲ್ಡ್ ಆಸ್ ಎ ಹಿಂದೂಸ್ತಾನ್? ಯಾಕಂದ್ರೆ ಈ ದೇಶದಲ್ಲಿ ಇರುವ ಜನರು ಹಿಂದೂ ಧರ್ಮದ ಅನುಯಾಯಿಗಳಾಗಿರುವುದರಿಂದಾಗಿ ಹಿಂದೂ ಧರ್ಮದ ಜನರು ವಾಸಿಸುವ ಪ್ರದೇಶ ಈ ಭಾರತ ಆಗಿರುವುದರಿಂದಾಗಿ ಇದಕ್ಕೆ ಹಿಂದೂಸ್ತಾನ ಅನ್ನುವ ಹೆಸರನ್ನು ಕೂಡ ಕೊಡಲಾಗಿದೆ. ಆಮೇಲೆ ಇದಕ್ಕೆ ಇಂಡಿಯಾ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಯಾವ ಬ್ರಿಟಿಷರು ಭಾರತಕ್ಕೆ ಬಂದರು ಆ ಬ್ರಿಟಿಷರು ಯಾವಾಗ ಭಾರತವನ್ನು ತಮ್ಮ ಆಧೀನಕ್ಕೆ ತೆಗೆದುಕೊಂಡ್ರು ಅವಾಗ ಅವರು ಗುರುತಿಸಿದ್ದು ಈ ದೇಶದ ಸಿಂಧು ನದಿಯ. ಸಿಂಧು ನದಿ ಭಾರತದ ಪ್ರಮುಖವಾದ ನದಿ. ಆ ಸಿಂಧು ನದಿಗೆ ಅವರು ಇಂಡಸ್ ಅಂತ ಹೆಸರು ಕೊಟ್ಟರು. ಸಿಂಧು ನದಿಯನ್ನು ಇಂಡಸ್ ಅಂತ ಕರೆದು ಅದೇ ಇಂಡಸ್ ಇಂಡಿಯಾ ಆಗಿ ಪರಿವರ್ತನೆ. ಆ ನದಿಯ ಆಧಾರದ ಮೇಲಿಂದ ಈ ಭಾರತಕ್ಕೆ ಸಿಂಧು ನದಿಯ ಪ್ರದೇಶವಾದಂತಹ ಈ ದೇಶವನ್ನು ಇಂಡಿಯಾ ಎಂದು ಬ್ರಿಟಿಷರು ಗುರುತಿಸಿದರು. ಎಸ್, ಈಗಾಗಲೇ ನಾವು ನೋಡಿದ ಹಾಗೆ ಪ್ರಪಂಚದಲ್ಲಿ 247 ಅಧಿಕೃತ ಮತ್ತು ಅನಧಿಕೃತವಾದಂತಹ ರಾಷ್ಟ್ರಗಳಿದ್ರೆ ಆ ರಾಷ್ಟ್ರಗಳಲ್ಲಿ ವೈವಿಧ್ಯತೆಯಿಂದ ಕೂಡಿರುವ ಏಕೈಕ ರಾಷ್ಟ್ರ ಅಂತಂದ್ರೆ ಅದು ನಮ್ಮ ಭಾರತ. ಇವತ್ತು ಪ್ರಪಂಚದಲ್ಲಿ ಅಂದ್ರೆ ಈ 21ನೇ ಶತಮಾನದಲ್ಲಿ ಭಾರತಕ್ಕೆ ಒಂದು ವಿಶೇಷವಾದಂತಹ ಸ್ಥಾನ ಇದೆ. ಯಾಕಂದ್ರೆ ಭಾರತದ ಒಂದು ಸಾಮಾಜಿಕ ಜೀವನ ಆಗಲಿ, ಆರ್ಥಿಕ ಜೀವನ ಆಗಲಿ, ಶೈಕ್ಷಣಿಕ ಜೀವನ ಆಗಲಿ, ಆಧ್ಯಾತ್ಮಿಕ ಜೀವನವಾಗಲಿ ಈ ದೇಶದಲ್ಲಿ ಒಂದೇ ರೀತಿಯಾಗಿಲ್ಲ, ವಿಭಿನ್ನವಾಗಿದೆ. ಯಾಕಂತಂದ್ರೆ ಇಲ್ಲಿರುವ ಪ್ರಾಕೃತಿಕ ನಿಸರ್ಗದ ವಿಭಿನ್ನತೆಯೇ ಅದಕ್ಕೆ ಮೂಲ ಕಾರಣ. ಈ ದೇಶದಲ್ಲಿರುವ ಭೂಮಿ ಒಂದೇ ರೀತಿ ಇಲ್ಲ, ದೇಶದಲ್ಲಿರುವ ವಾಯುಗುಣ ಒಂದೇ ರೀತಿ ಇಲ್ಲ, ಈ ದೇಶದಲ್ಲಿರುವ ಗಾಳಿ ಒಂದೇ ರೀತಿ ಇಲ್ಲ, ಈ ದೇಶದಲ್ಲಿರುವ ಉಷ್ಣತೆ ಕ್ಲೈಮೇಟಿಕ್ ಕಂಡೀಷನ್ ಅಂತ ಏನ್ ಹೇಳ್ತೀವಿ ಅವು ಯಾವ ಒಂದೇ ರೀತಿಯಾಗಿಲ್ಲ. ಆದ್ದರಿಂದ ಇದನ್ನ ವೈವಿಧ್ಯಮಯವಾದ ನಾಡು, ಡೈವರ್ಸಿಫೈಡ್ ಕಂಟ್ರಿ ಅಂತ ಕರೀತೀವಿ. ಇಂಡಿಯಾ ಅಂತಲೇ ಮೊದಲು ನೆನಪಾಗುವುದೇ ಡೈವರ್ಸಿಫಿಕೇಶನ್. ಈ ಒಂದು ದೇರ್ ಈಸ್ ಎ ಡೈವರ್ಸಿಟಿ ಇನ್ ಇಂಡಿಯಾ, ಬಟ್ ದೇರ್ ಈಸ್ ಎ ಯೂನಿಟಿ ಇನ್ ಇಟ್ಸ್ ಡೈವರ್ಸಿಟಿ. ಅಲ್ಲಿ ಪ್ರಾಕೃತಿಕವಾಗಿ ವಿಭಿನ್ನತೆ ಇದ್ದರೂ ಕೂಡ ಇವತ್ತು ಈ ದೇಶದಲ್ಲಿ ಏಕತೆ ಅನ್ನುವಂಥದ್ದು, ಆ ವಿವಿಧತೆಯಲ್ಲಿಗೆ ಏಕತೆಯನ್ನು ಕಂಡುಕೊಂಡಿರುವ ರಾಷ್ಟ್ರ ಅಂತಂದ್ರೆ ಭಾರತ. ಅದಕ್ಕೆ ನಮ್ಮ ಕುವೆಂಪುರವರು ಪ್ರಸರಿಸಿ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ, ಪುಣ್ಯದಾಲಯವಿದು ಪೃಥ್ವಿ, ಸ್ವರ್ಗದಾಲಯವಿದು ಭಾರತ. ಯಾಕೆ ಅಂದ್ರೆ ಈ ದೇಶಕ್ಕೆ ಅದರದೇ ಆದಂತ ಒಂದು ಘನತೆ ಇದೆ, ಗೌರವ ಇದೆ, ಒಂದು ಮಹತ್ವ ಕೂಡ ಇರುವುದನ್ನು ನಾವು ಗುರುತಿಸ್ತೇವೆ. ಈ ದೇಶದ ಒಂದು ಘನತೆಯನ್ನ ಕುರಿತು, ಮಹತ್ವವನ್ನ ಕುರಿತು
ಒಬ್ಬ ವಿದೇಶಿ ಪ್ರವಾಸಿಗ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ, ಆರ್ಥಿಕ ಪ್ರಜ್ಞೆಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅಮೆರಿಕಾದಲ್ಲಿ, ಶೈಕ್ಷಣಿಕ ಪ್ರಜ್ಞೆಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಇಂಗ್ಲೆಂಡ್ನಲ್ಲಿ, ಸಾಮಾಜಿಕ ಪ್ರಜ್ಞೆಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ರಷ್ಯಾದಲ್ಲಿ, ಸಮಯ ಪ್ರಜ್ಞೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಜಪಾನ್ದಲ್ಲಿ. ಇವೆಲ್ಲವುಗಳಿಗೆ ಕಳಸವಿಟ್ಟಂತೆ ಮಾನವೀಯ ಮೌಲ್ಯದ ಪ್ರಜ್ಞೆಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಭಾರತದಲ್ಲಿ ಹುಟ್ಟಲೇಬೇಕು ಅಂತ ಹೇಳ್ತಾರೆ. ಅಂದ್ರೆ ಜಗತ್ತಿನಲ್ಲಿಯೇ ಸರ್ವಶ್ರೇಷ್ಠ ರಾಷ್ಟ್ರ ಯಾವುದು ಅಂತ ಒಬ್ಬ ವಿದೇಶಿಗನನ್ನ ಕೇಳಿದ್ರು ಕೂಡ ವಿದೇಶಿಗ ಹೇಳ್ತಾನೆ, ದಟ್ ಈಸ್ ಓನ್ಲಿ ಒನ್ ನೇಷನ್ ಕಾಲ್ ಇಂಡಿಯಾ. ಅಂಥ ಒಂದು ಅದ್ಭುತವಾದಂತಹ ದೇಶ ಈ ಭಾರತ. ವೈವಿಧ್ಯತೆ ಇದ್ದರೂ ಕೂಡ ಅಲ್ಲಿ ಏಕತೆಯನ್ನ ಪಡೆದುಕೊಂಡಿರುವುದನ್ನ ನಾವು ಗುರುತಿಸ್ತಾ ಅದನ್ನ ನಾವು ಇಂಡಿಯಾ ಅಂತ ಹಾಗಾದ್ರೆ ಈಗ ನಾವು ಸಾಮಾನ್ಯವಾಗಿ ಒಂದು ಪ್ರಶ್ನೆಯನ್ನ ನೋಡೋಣ ಇಲ್ಲಿ, ಭಾರತ ಎಲ್ಲಿದೆ ಅಂದಾಗ ಇಲ್ಲಿ ನಾವು ನೋಡಿದ್ದೀವಿ ಪ್ರಪಂಚದಲ್ಲಿ ಭಾರತ ಉತ್ತರ ಗೋಳದ ಪೂರ್ವ ಭಾಗದಲ್ಲಿ ಇದೆ. ಉತ್ತರ ಗೋಳದ ಪೂರ್ವ ಭಾಗದಲ್ಲಿ ಭಾರತ ಅಸ್ತಿತ್ವವನ್ನು ಪಡೆದುಕೊಂಡಿದೆ. ಸಾಮಾನ್ಯವಾಗಿ ಯಾರಾದರೂ ಹೇಳಬಹುದು ಭಾರತ ಎಲ್ಲಿದೆ ಅಂತಂದ್ರೆ, ಯಾಕಂದ್ರೆ ಈ ಪ್ರಪಂಚವನ್ನ ಖಂಡಗಳಾಗಿ ವಿಂಗಡಣೆ ಮಾಡಿದ್ದಾರೆ, ಏಳು ಖಂಡಗಳು. ಆ ಖಂಡಗಳಲ್ಲಿ ಏಷ್ಯಾ ಅನ್ನುವಂಥದ್ದು ಒಂದು ಖಂಡ ಇದೆ. ಆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಭಾರತ ಇದೆ. ಅಥವಾ ಹಿಂದೂ ಮಹಾಸಾಗರದ ಉತ್ತರದಲ್ಲಿ ಭಾರತ ಇದೆ. ಅಥವಾ ಚೈನಾದ ದಕ್ಷಿಣದಲ್ಲಿ ಭಾರತ ಇದೆ. ಎಸ್, ಇವೆಲ್ಲವೂ ರೈಟ್ ಆನ್ಸರ್ಗಳೇ. ಆದ್ರೆ ಭಾರತಕ್ಕೆ ಅದರದೇ ಆದಂತಹ ಒಂದು ನಿಖರವಾದಂತಹ ಸ್ಥಾನ ಆಗಿದೆ. ಅಬ್ಸಲ್ಯೂಟ್ ಲೊಕೇಶನ್ ಆಫ್ ಇಂಡಿಯಾ ಅಂತ ಕರೀತೀವಿ. ಎಸ್, ನೀವೆಲ್ಲರೂ ಇಂಡಿಯಾದ ನಕ್ಷೆಯನ್ನ ನೋಡಿರಬಹುದು. ಜೀರೋದಿಂದ ಉತ್ತರಕ್ಕೆ 90, ದಕ್ಷಿಣಕ್ಕೆ
180 ಮಧ್ಯದಲ್ಲಿ ಒಂದು ಜೀರೋ 181 ಅಕ್ಷಾಂಶಗಳನ್ನು ಗುರುತಿಸಲಾಗಿದೆ ಪೃಥ್ವಿಯಲ್ಲಿ. ಆ ಅಕ್ಷಾಂಶಕ್ಕನುಗುಣವಾಗಿ ಈ ದಕ್ಷಿಣದ ತುದಿಯನ್ನ ಟಚ್ ಮಾಡಿರುವ ಅಕ್ಷಾಂಶ 8°40′ ಉತ್ತರ ಅಕ್ಷಾಂಶದಿಂದ ಇದು 37°06′ ಉತ್ತರ ಅಕ್ಷಾಂಶದವರೆಗೆ. ಅಕ್ಷಾಂಶದ ವಿಸ್ತೀರ್ಣ 8°04′ ಉತ್ತರ ಅಕ್ಷಾಂಶದಿಂದ 37°06′ ಉತ್ತರ ಅಕ್ಷಾಂಶದವರೆಗೆ ಭಾರತ ಇದೆ. ಹಾಗೆ ಈ ರೇಖಾಂಶ ಭಾರತವನ್ನ ಸಂಧಿಸುವಂತ ಈ ರೇಖಾಂಶ, ಆಮೇಲೆ ಪೂರ್ವದಲ್ಲಿ ಭಾರತವನ್ನ ಸಂಧಿಸುವ ಈ ರೇಖಾಂಶ, ರೇಖಾಂಶದ ಒಂದು ವಿಸ್ತೀರ್ಣ ಈ ರೇಖಾಂಶ 68°07′ ಪೂರ್ವ ರೇಖಾಂಶ. ಯಾಕಂದ್ರೆ ಇದೆಲ್ಲ ಇಲ್ಲಿ ಈ ಕಡೆಯಿಂದ ಬರುವ ಎಲ್ಲ ರೇಖಾಂಶಗಳು ಭಾರತದ ಮೇಲೆ ಯಾವ ಆಗುತ್ತವೋ ಆ ಎಲ್ಲಾ ರೇಖಾಂಶಗಳು ಪೂರ್ವದ ರೇಖಾಂಶಗಳೇ. ಪೂರ್ವದ ರೇಖಾಂಶಗಳಿರುವುದರಿಂದ 68°07′ 97°25′ ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಭಾರತ ಇದೆ. ಇದನ್ನ ಅಬ್ಸಲ್ಯೂಟ್ ಲೊಕೇಶನ್ ಅಂತ, ನಿಖರವಾದಂತ ಒಂದು ಸ್ಥಾನೀಕರಣ, ಭಾರತದ ನಿಖರವಾದಂತ ಸ್ಥಾನೀಕರಣವನ್ನ 8°04′ ಉತ್ತರ ಅಕ್ಷಾಂಶದಿಂದ 37°06′ ಉತ್ತರ ಅಕ್ಷಾಂಶದವರೆಗೆ ಹಾಗೂ 68°07′ ಪೂರ್ವ ರೇಖಾಂಶದಿಂದ 97°25′ ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಭಾರತ ಇದೆ. ಎಸ್, ಭಾರತದ ಈ ಭಾಗದಲ್ಲಿ ಇದನ್ನ ನಕ್ಷೆಯನ್ನ ಅವಲೋಕನ ಮಾಡಿ ನೋಡಿದಾಗ ಈ ದೇಶ ಒಂದು ಉಪಖಂಡ ಅಂತ ಕರೆಸಿಕೊಂಡು, ಯಾಕಂದ್ರೆ ಇಲ್ಲಿ ನೀರಿದೆ, ಇಲ್ಲಿಯೂ ನೀರಿದೆ, ಇಲ್ಲಿಯೂ ನೀರಿದೆ, ಇಲ್ಲಿ ಮೂರು ಕಡೆ ನೀರು, ಒಂದೇ ಕಡೆ ಭೂಮಿ. ಆಮೇಲೆ ಆ ಭೂಮಿಯಲ್ಲಿ ಕೂಡ ವೈವಿಧ್ಯ, ಉತ್ತರದಲ್ಲಿರುವ ಹಾಗೆ ಭೂಮಿ ದಕ್ಷಿಣದಲ್ಲಿಲ್ಲ, ಪಶ್ಚಿಮದಲ್ಲಿರುವ ಹಾಗೆ ಪೂರ್ವದಲ್ಲಿ ಇಲ್ಲ. ಭೂ ಸ್ವರೂಪಗಳ ವೈವಿಧ್ಯತೆ, ವಯೋಗುಣದ ವೈವಿಧ್ಯತೆ, ಮಣ್ಣಿನ ವೈವಿಧ್ಯತೆ, ಸಸ್ಯಗಳ ವೈವಿಧ್ಯತೆ, ಜೀವಿಗಳ ವೈವಿಧ್ಯತೆ ಎಲ್ಲವೂ ಇರುವುದರಿಂದಾಗಿ ಇದೊಂದು ವೈವಿಧ್ಯಮಯವಾದ ನಾಡು. ಅಷ್ಟೇ ಅಲ್ಲ, ಇದೊಂದು ಪರ್ಯಾಯ ದ್ವೀಪ. ಭಾರತದಲ್ಲಿ ಪೂರ್ವದಲ್ಲಿ ನೀರಿದೆ, ಪಶ್ಚಿಮದಲ್ಲಿಯೂ ನೀರಿದೆ, ದಕ್ಷಿಣದಲ್ಲಿಯೂ ನೀರಿದೆ. ನೋಡಿ, ಈ ಪಶ್ಚಿಮದ ನೀರಿಗೆ ನಾವು ಅರಬ್ಬಿ ಸಮುದ್ರ ಅಂತ ಕರೆದಿದ್ದೇವೆ. ದಕ್ಷಿಣದಲ್ಲಿರುವ ನೀರಿಗೆ ಹಿಂದೂ ಮಹಾಸಾಗರ, ಹಿಂದೂ ಮಹಾಸಾಗರ ಅಂತ. ಇಲ್ಲಿ ಪೂರ್ವದಲ್ಲಿರುವ ನೀರಿಗೆ ಬಂಗಾಳ ಕೊಲ್ಲಿ ಅಥವಾ ಉಪಸಾಗರ. ಎಸ್, ಇದು ನೀರು ಭಾರತದ ಪಶ್ಚಿಮದಲ್ಲಿರುವ ನೀರು ಸಮುದ್ರ, ದಕ್ಷಿಣದಲ್ಲಿರುವ ನೀರು ಮಹಾಸಾಗರ, ಪೂರ್ವದಲ್ಲಿರುವ ನೀರು ಕೊಲ್ಲಿ ಅಥವಾ ಉಪಸಾಗರ. ನೋಡಿ, ಇದೆಲ್ಲ ನಿಂತ ನೀರು ಭಾರತವನ್ನ ಸುತ್ತುವರೆದಿರುವ ಈ ನೀರು. ಇಲ್ಲಿ ಇದು ಸಮುದ್ರ, ಇಲ್ಲಿ ಇದು ಮಹಾಸಾಗರ, ಇಲ್ಲಿ ಇದು ಉಪಸಾಗರ. ಇದಕ್ಕೆ ಅರಬ್ಬಿ ಸಮುದ್ರ ಅಂತೀವಿ, ಇದಕ್ಕೆ ಹಿಂದೂ ಮಹಾಸಾಗರ ಅಂತೀವಿ, ಇದಕ್ಕೆ ಬಂಗಾಲ ಉಪಸಾಗರ ಅಂತೀವಿ. ಇದೆಲ್ಲ ನಿಂತಿರುವ ನೀರೇ. ಒಂದು ಪ್ರಶ್ನೆ ಉಂಟಲ್ವಾ, ಇದಕ್ಕೆ ಯಾಕೆ ಸಮುದ್ರ ಅಂದರು, ಇದಕ್ಕೆ
ಯಾಕೆ ಮಹಾಸಾಗರ ಅಂದ್ರು? ಇಲ್ಲಿರುವ ಈ ನೀರಿಗೆ ಯಾಕೆ ಉಪಸಾಗರ ಅಂತ ಕರೆದರು? ಈ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರ ಕೊಡುವಂತ ಕೆಲಸವನ್ನ ಭೂಗೋಳ ಶಾಸ್ತ್ರ ಮಾಡುತ್ತೆ. ಆಮೇಲೆ ಉತ್ತರದ ಕಡೆಗೆ ಬರೀ ಭೂಮಿ ಇದೆ, ಬರೀ ಭೂಮಿ ಇರುವುದರಿಂದಾಗಿ ಈ ಇಡೀ ಭಾರತವನ್ನೇ ಪರ್ಯಾಯ ದ್ವೀಪ ಎಂದು ಗುರುತಿಸಲಾಗಿದೆ. ಈ ಪರ್ಯಾಯ ದ್ವೀಪವಾದಂತ ಈ ರಾಷ್ಟ್ರ ಉತ್ತರದಿಂದ ದಕ್ಷಿಣಕ್ಕೆ 3,214 ಕಿಲೋಮೀಟರ್ ಉದ್ದ ಇದ್ದರೆ ಚಂತಿರೆ ಪಶ್ಚಿಮದಿಂದ ಪೂರ್ವಕ್ಕೆ 2,933 ಕಿಲೋಮೀಟರ್ ಅಗಲವಾದ ಉದ್ದ. ಉತ್ತರದಿಂದ ದಕ್ಷಿಣಕ್ಕೆ 3,214 ಕಿಲೋಮೀಟರ್ ಅಗಲ, 2,933 ಕಿಲೋಮೀಟರ್. ಇದರ ಟೋಟಲ್ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಎಸ್, ಈ ಉತ್ತರದ ತುದಿ ಇದನ್ನೇ ನಾವು ಜಮ್ಮು ಕಾಶ್ಮೀರ ಅಂತ ಕರಿತೇವೆ, ಈ ದಕ್ಷಿಣದ ತುದಿ ತಮಿಳುನಾಡು ಅಂತ. ಈ ಉತ್ತರದ ತುದಿಗೆ ಇಂದಿರಾ ಕೋಲ್ ಜಮ್ಮು ಕಾಶ್ಮೀರದಲ್ಲಿದೆ. ಭಾರತದ ಉತ್ತರದ ತುದಿಯನ್ನು ಇಂದಿರಾ ಕೋಲ್ ಎಂದು ಕರೆಯುತ್ತಾರೆ, ದಕ್ಷಿಣದ ತುದಿಯನ್ನು ಕನ್ಯಾಕುಮಾರಿ ತಮಿಳುನಾಡಿನಲ್ಲಿದೆ, ಕೇಪ್ ಕಮೋರಿಯನ್ ಅಂತ ಕರೆಯುತ್ತಾರೆ. ಹಾಗೆ ಪಶ್ಚಿಮದ ತುದಿ ಗುಜರಾತ್ನಲ್ಲಿದೆ, ಸರ್ ಕ್ರಿಕ್ ಅಂತ ಹೇಳಿದೆ. ಅಥವಾ ರಾಣಾ ಕಚ್ ಅಂತ ಕೂಡ ಹೇಳಿದೆ. ಭಾರತದ ಪಶ್ಚಿಮದ ಗಡಿ ಅಥವಾ ತುದಿಯನ್ನು ಸರ್ ಕ್ರಿಕ್ ಎಂದು ರಾಣಾ ಕಚ್ ಎಂದು ಕರೆಯಲಾಗುತ್ತೆ. ಪೂರ್ವದ ತುದಿಯನ್ನು ಇಲ್ಲಿ ಈ ಅರುಣಾಚಲ ಪ್ರದೇಶದ ಲೋಹಿತ್ ಅಥವಾ ಲೂಹಿತ್ ಲೋಹಿತ್ ಅಥವಾ ಲೂಹಿತ್ ಎಂದು ಕರೆಯುತ್ತಾರೆ ಅರುಣಾಚಲ ಪ್ರದೇಶ. ಉತ್ತರದ ತುದಿ ಇಂದಿರಾ ಕೋಲ್, ದಕ್ಷಿಣದ ತುದಿ ಕನ್ಯಾಕುಮಾರಿ, ಪಶ್ಚಿಮದ ತುದಿ ಸರ್ ಕ್ರಿಕ್, ಪೂರ್ವದ ತುದಿಯನ್ನ ಲೋಹಿತ್ ಅಥವಾ ಲೂಹಿತ್ ಎಂದು ಗುರುತಿಸಲಾಗುತ್ತದೆ. ಈ ದೇಶದ ಮಧ್ಯದಲ್ಲಿ ಒಂದು ಅಕ್ಷಾಂಶದ ಕೆರೆ ಹೋಗುತ್ತೆ. ಹಾಗೆ ಈ ದೇಶದ ಮಧ್ಯದಲ್ಲಿ ಒಂದು ರೇಖಾಂಶದ ಗೆರೆಯು ಕೂಡ ಬರ್ತಾ ಇದೆ. ಭಾರತದ ಮಧ್ಯಭಾಗದಲ್ಲಿ ಹಾರಿದು ಹೋಗುವ ಅಕ್ಷಾಂಶ ಇಲ್ಲಿದೆ ನೋಡಿ. ಈ ಅಕ್ಷಾಂಶ ಮಧ್ಯಭಾಗದಲ್ಲಿ ಹಾರಿ ಹೋಗ್ತಾ ಇದೆ, 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಈ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನೇ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತೀವಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮಧ್ಯಭಾಗದಲ್ಲಿ ಹರಿದು ಹೋಗುವುದರಿಂದಾಗಿ ಇಡೀ ಭಾರತವನ್ನೇ ಇಬ್ಬಾಗ ಮಾಡ್ತಾರೆ. ಇದರ ಮೇಲ್ಗಡೆಯ ಭಾಗ
ಉತ್ತರ ಭಾರತ ಎಂದು ಇದರ ಕೆಳಗಡೆ ಇರುವ ಭಾಗ ದಕ್ಷಿಣ ಭಾರತ ಎಂದು ವಿಂಗಡಣೆ ಮಾಡುತ್ತದೆ. 23.5 ಡಿಗ್ರಿ ಉತ್ತರ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವ್ರತ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಫಾಸಿಸ್ ಥ್ರೂ ದಿ ಮಿಡಲ್ ಪಾರ್ಟ್ ಆಫ್ ಇಂಡಿಯಾ ವಿಚ್ ಡಿವೈಡ್ಸ್ ಇಂಡಿಯಾ ಇನ್ ಟು ಟೂ ಪಾರ್ಟ್ಸ್ ದಿ ಒನ್ ಪಾರ್ಟ್ ಆರ್ ದಿ ನಾರ್ಥನ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಎನ್ ನಾರ್ತ್ ಇಂಡಿಯಾ ದಿ ಸದರ್ನ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಎ ಸೌತ್ ಇಂಡಿಯಾ ಸಿಮಿಲರ್ಲಿ ದೇರ್ ಈಸ್ ಎ ಲಾಂಗ್ಟಿಟ್ಯೂಡ್ That longitude is called as a the prime meridian of India actually passes through this place. ಗಡಿ ರೇಖೆಗಳನ್ನು ಹೊಂದಿದೆ ಈ ದೇಶ
15,200 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಭೂಗಡಿ ಎಲ್ಲಿಂದ ಇಲ್ಲಿಂದ ಹಿಡಿದುಕೊಂಡ್ಬಿಟ್ಟು ಇಲ್ಲಿಯವರೆಗೆ ಒಂದು ರೌಂಡ್ ಹೀಗೆ ಭೂಗಡಿ. ಭೂಗಡಿ 15,200 ಕಿಲೋಮೀಟರ್. ಹಾಗೆ ಇಲ್ಲಿಂದ ಇದೆಲ್ಲ ಕರಾವಳಿ ತೀರ. ಕರಾವಳಿ ತೀರದ ಉದ್ದ 6,100 ಕಿಲೋಮೀಟರ್. ಬಟ್ ಇದರ ಅಧೀನದಲ್ಲಿ ಅಂದಮಾನ್ ನಿಕೋಬಾರ್ ಐಲ್ಯಾಂಡ್ಗಳಿವೆ, ದಮನ್ ದಿವ್ ಐಲ್ಯಾಂಡ್ಗಳಿವೆ, ಲಕ್ಷದ್ವೀಪ ಐಲ್ಯಾಂಡ್ಗಳಿವೆ. ಈ ಎಲ್ಲ ಐಲ್ಯಾಂಡ್ಗಳ ಕರಾವಳಿ ತೀರವನ್ನು ಸೇರಿಸಿದಾಗ 7,516 ಕಿಲೋಮೀಟರ್ ಉದ್ದವಾದ ಕೋಸ್ಟ್ ಲೈನ್ ಕರಾವಳಿ ತೀರವನ್ನು ಭಾರತ ಕರಾವಳಿಯ ಉದ್ದ 7,516 ಕಿಲೋಮೀಟರ್. ಭೂಗಡಿಯ ಉದ್ದ 15,200 ಕಿಲೋಮೀಟರ್. ಇಲ್ಲಿ ದಕ್ಷಿಣದ ಅಂದ್ರೆ ಭಾರತದ ಆಗ್ನೇಯಲ್ಲಿ ಶ್ರೀಲಂಕಾ ಇದೆ. ಭಾರತ ಮತ್ತು ಶ್ರೀಲಂಕಾವನ್ನ ಪಾಕ್ ಜಲಸಂಧಿ ಅಂತಕೊಂಡು ಈ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸುತ್ತಾರೆ. ಈ ದೇಶ ಹಲವಾರು ರಾಷ್ಟ್ರಗಳೊಡನೆ ಗಡಿಯನ್ನು ಹಂಚಿಕೊಂಡಿದೆ. ಅದರಲ್ಲಿ ಪ್ರಮುಖವಾದಂತಹ ಗಡಿಗಳು ಅಂತಂದ್ರೆ ಒಂದು ದುರಾಂತ ಗಡಿ, ಭಾರತ ಮತ್ತು ಅಫ್ಘಾನಿಸ್ತಾನ ಮಧ್ಯೆ ಸುಮಾರು 80 ಕಿಲೋಮೀಟರ್ ದುರಾಂತ ಎನ್ನುವಂಥದ್ದು ಗುರುತಿಸಿದ್ದರಿಂದಾಗಿ ಇದಕ್ಕೆ ದುರಾಂತ ರೇಖೆ ಅಂತ ಕರೆಯಲಾಗಿದೆ. ಹಾಗೆ ಎರಡು ಮ್ಯಾಕ್ಮೋಹನ್ ಭಾರತ ಭಾರತ ಮತ್ತು ಚೈನಾದ ಮಧ್ಯೆ ಸುಮಾರು 3,488 ಕಿಲೋಮೀಟರ್. ಮೂರು ರಾಟ್ಲಿಫ್ ಭಾರತ ಮತ್ತು ಪಾಕಿಸ್ತಾನ ಸುಮಾರು 2,910 ಕಿಲೋಮೀಟರ್. ಹಾಗೆ ಬಾಂಗ್ಲಾದೇಶದ ಜೊತೆಗೂ ಗಡಿಯನ್ನು ಹಂಚಿಕೊಂಡಿದೆ. 4,097 ಕಿಲೋಮೀಟರ್ ಬಾಂಗ್ಲಾ ಮತ್ತು ಭಾರತ. ಹಾಗೆ ಇಲ್ಲಿ ನೇಪಾಳಿ ಭೂತಾನಗಳ ಜೊತೆಗೆ ಮತ್ತು ಇಲ್ಲಿ ಮ್ಯಾನ್ಮಾರ್ ಬಾಂಗ್ಲಾದೇಶದ ಜೊತೆಗೂ ಈ ದೇಶದ ಗಡಿ ರೇಖೆ ಹಂಚಿಕೆಯಾಗಿರುವುದು ಕಂಡುಬರುತ್ತದೆ. ಬಟ್ ಇಲ್ಲಿ ನಿರಂತರವಾಗಿ ಗಡಿ ರೇಖೆಯಲ್ಲಿ ಭಾರತ್ ಮತ್ತು ಪಾಕಿಸ್ತಾನದ ಮಧ್ಯೆ ಈ ಜಮ್ಮು ಕಾಶ್ಮೀರದ ಪೂಕೇನಾದಲ್ಲಿ ಸಂಘರ್ಷ, ಅದೇ ರೀತಿ ಚೈನಾ ಮತ್ತು ಭಾರತದ ಮಧ್ಯೆ ಅಕ್ಸಾಯ್ ಚಿನ್ ಪ್ರದೇಶದ ಮಧ್ಯದಲ್ಲಿ ಸಂಘರ್ಷ, ಹಾಗೆ ಈ ನೇಪಾಳದಲ್ಲಿ ಕಾಲಾಪಾನಿ ಪ್ರದೇಶ, ಬಾಂಗ್ಲಾದೇಶದಲ್ಲಿ ಈ ಪಶ್ಚಿಮ ಬಂಗಾಳ ಮತ್ತು ಆಸಾಂಗಳ ಒಂದು ಸಮಸ್ಯೆ, ಆಮೇಲೆ ಮ್ಯಾನ್ಮಾರ್ದಲ್ಲಿ ಈ ಒಂದು ಮಿಜೋರಂ ಮತ್ತು ಮಣಿಪುರಗಳ ಒಂದು ಸಂಘರ್ಷವನ್ನು ಗಡಿ ರೇಖೆಯಲ್ಲಿ ಭಾರತ ಹೊಂದಿರುವುದು ಕಂಡು ಇದು ಈ ದೇಶದ ಒಂದು ಸಂಕ್ಷಿಪ್ತ ಚಿತ್ರ. ಈ ದೇಶದಲ್ಲಿ ಹುಟ್ಟಿರುವ ನಾವು ಈ ದೇಶದ ಅನ್ನ ತಿಂದು ಈ ದೇಶದ ನೀರನ್ನು ಕುಡಿದು
ಈ ದೇಶದ ಗಾಳಿಯನ್ನು ಸೇವಿಸಿ ಈ ದೇಶದ ಮಡಿಲಲ್ಲಿ ಸೌಖ್ಯದ ಒಂದು ಜೀವನವನ್ನು ನಡೆಸುತ್ತಿರುವ ನಾವು ಈ ದೇಶದ ಬಗ್ಗೆ ಸ್ವಲ್ಪಿಲ್ಲ ಸ್ವಲ್ಪ ಗೌರವ ಇರಬೇಕು, ಜೊತೆಗೆ ಈ ದೇಶದ ಒಂದು ಘನತೆಯನ್ನು ತಿಳಿದುಕೊಳ್ಳುವಂತ ಕೆಲಸವನ್ನು ನಾವು ಮಾಡಬೇಕು ಅಂತಂದ್ರೆ ಈ ಭೂಗೋಳ ಶಾಸ್ತ್ರವನ್ನು ಅವಶ್ಯವಾಗಿ ಓದಲೇಬೇಕು. ಭೂಗೋಳ ಶಾಸ್ತ್ರವನ್ನು ಓದದೆ ಹೋದ್ರೆ ಒಂದು ರೀತಿ ಈ ವಿದ್ಯಾರ್ಥಿಯ ಜೀವನವೇ ವ್ಯರ್ಥ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಭೂಗೋಳ ಶಾಸ್ತ್ರ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಒಂದು ಸಿಂಪಲ್ ಆದಂತ ಪ್ರಶ್ನೆಯನ್ನು ನೀವು ಗಮನಿಸಬಹುದು. ಒಂದು ಪ್ರಶ್ನೆ ಬರುತ್ತೆ, ಒಬ್ಬ ಮನುಷ್ಯ ವಿಮಾನ ಮುಖಾಂತರ ಸಂಚಾರ ಮಾಡ್ತಾನೆ, ಆತ ಒಂದು ನಿಖರವಾದಂತ ಎ ಅನ್ನುವ ಸ್ಥಳದಲ್ಲಿ ಆತನ ವಿಮಾನ ಇದೆ. ಎದಿಂದ ನೇರವಾಗಿ 2000 ಕಿಲೋಮೀಟರ್ ಉತ್ತರಕ್ಕೆ ಹೋಗ್ತಾನೆ, ಅಲ್ಲಿ ಬಿ ಅನ್ನುವಂತ ಸ್ಥಳ ಬರುತ್ತೆ, ಆ ಬಿ ಇಂದ ಮುಂದೆ ಆತನ ವಿಮಾನ ಸಿ ಅನ್ನುವ ಸ್ಥಳಕ್ಕೆ 2000 ಕಿಲೋಮೀಟರ್ ಹೋಗುತ್ತೆ. ಆಮೇಲೆ ಸಿ ಸಂದರ್ಶಿಸಿದ ಮೇಲೆ ಆತನ ವಿಮಾನ ಡಿ ಅನ್ನುವ ಸ್ಥಳಕ್ಕೆ ಬರುತ್ತೆ ದಕ್ಷಿಣಾಭಿಮುಖವಾಗಿ, ಅಲ್ಲಿಯೂ ಕೂಡ 2000 ಕಿಲೋಮೀಟರ್ ಅಂತರ ಇರುತ್ತೆ. ಆಮೇಲೆ ಡಿ ಇಂದ ತಿರುಗಿ ಮತ್ತೆ ಆತ ಪಶ್ಚಿಮಾಭಿಮುಖವಾಗಿ 2000 ಕಿಲೋಮೀಟರ್ ಹೋಗ್ತಾನೆ. ಆಗ ಆತನ ವಿಮಾನ ಎಲ್ಲಿರುತ್ತೆ ಅನ್ನುವಂತ ಪ್ರಶ್ನೆ. ಅಂದ್ರೆ ಒಂದು ನಿಖರವಾದ ಸ್ಥಳದಿಂದ ಉತ್ತರಕ್ಕೆ 2000 ಕಿಲೋಮೀಟರ್, 2000 ಕಿಲೋಮೀಟರ್ ಹೋದ್ಮೇಲೆ ಪೂರ್ವಕ್ಕೆ 2000 ಕಿಲೋಮೀಟರ್, ಪೂರ್ವಕ್ಕೆ 2000 ಕ್ರಮಶದ ಮೇಲೆ ದಕ್ಷಿಣಕ್ಕೆ 2000 ಕಿಲೋಮೀಟರ್, ದಕ್ಷಿಣಕ್ಕೆ 2000 ಕಿಲೋಮೀಟರ್ ಪ್ರವಾಸ ಮಾಡಿದ ಮೇಲೆ ತಿರುಗಿ ಪಶ್ಚಿಮಕ್ಕೆ 2000 ಕಿಲೋಮೀಟರ್ ಆ ವಿಮಾನ ಪ್ರವಾಸವನ್ನ ಕೈಗೊಂಡರೆ ಆಗ ಆ ವಿಮಾನ ಎಲ್ಲಿ ಇಳಿಯುತ್ತದೆ ಅಂತ ಪ್ರಶ್ನೆ. ಇದನ್ನು ನೋಡಿದ್ರೆ ಬಿಟ್ಟ ಸ್ಥಳಕ್ಕೆ ಬರುತ್ತೆ ಅಂತ ಯಾರಾದರೂ ಹೇಳ್ತಾರೆ, ಬಟ್ ಕಂಪ್ಲೀಟ್ ರಾಂಗ್. ಆ ವಿಮಾನ ಬಿಟ್ಟ ಸ್ಥಳಕ್ಕೆ ಬರೋದಿಲ್ಲ. ಯಾಕೆ ಅನ್ನೋದಕ್ಕೆ ಭೂಗೋಳ ಶಾಸ್ತ್ರ ಉತ್ತರವನ್ನ ಕೊಡ್ತಾ ಇದೆ. ಅದನ್ನು ತಾವು ಗಮನಿಸಬೇಕು.